மக்களுக்கு வணக்கம். நீங்கள் பார்த்துக் கொண்டிருப்பது உங்கள் குட தொலைக்காட்சியின் செய்திகளை. செய்திகளை வாசிப்பது உங்கள் அன்பு நண்பன் கமல். பார்ப்போம் இன்றைய தங்கவேல் செய்திகளை. தலித்த காக்க வந்த தாந்த குலத்து தங்கம், தீண்டாம ஒழிக்க பிறந்த சட்டமேந்த சிங்கம், சிலையா நாரி இந்தியாவில் எங்கும், அம்பேத்கர் சொன்னாலே நாடி நரம்புவோங்கும். அந்த ஜாதி வெறிய ஒதுக்கி பல கொடிமைகள் அடுக்கி, அந்த ஜாதி வெறிய ஒதுக்கி பல கொடிமைகள் அடுக்கி, தாழ்த்தப்பட்ட ஏழைகளை அடிமையான பழைகளை நீதானே வீரனாக மாத்தின, சீறி போராடும் சிங்கமாக ஆக்கின. ஐயா நீதானே வீரனாக 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 மாத்தின, சீறி போராடும் சிங்கமாக ஆக்கின. தலித்த காக்க வந்த தாந்த குலத்து தங்கம், தீண்டமா ஒழிக்க பிறந்த சட்டமேந்த சிங்கம். தங்கவயில் இளைஞனின் இதய நாயகன், தனது பேச்சால் அனைவரையும் சிந்திக்க வைத்த வல்லுநர், தங்கவயில் மக்களின் ஊர்காவலன், தங்கவயிலின் தளபதி என்றெல்லாம் அழைக்கப்படும் ரிபப்ளிகன் பார்ட்டி ஆஃப் இந்தியாவின் கட்சி தலைவர், முன்னாள் சட்டசபை உறுப்பினர், இந்நாள் நகரசபை உறுப்பினரான மாண்புமிகு திரு எஸ் ராஜேந்திரன் எம்ஏ எல்எல்பி அவர்கள், தங்கவயில் மக்கள் உயிர் காத்திட மற்றும் சுகாதாரத்தை மேம்படுத்திட தாசில்தாரை சந்தித்து மக்களுக்கு எந்த விதத்திலும் ஏதேனும் பாதிப்பு வரக்கூடாது என்று முன்னெச்சரிக்கை நடவடிக்கை எடுத்திட வேண்டும் என்று வலியுறுத்தினார். போலீஸ் ஸ்டேஷன் பக்கத்திலே 30 கட்டிங் கட்டிங் கொடுத்துதா, அது குறியர் கொடுத்துட்டேன், 30 ML 60 ML கொடுத்தாரா, அங்கேயே கொடுத்து போட்டு அங்கேயே யார்ட்டு கேஸ் புக் பண்ணிடலாம் அந்த ஒயின் ஷாப்ல. ಜನಕ್ಕೆ ಏನು ಭಯ ಅಂದರೆ KGF ನಲ್ಲಿ ತಾವೆಲ್ಲ ಮಾಡಿರೋ ಒಳ್ಳೆ ಕೆಲಸ ಗಳಿಗೆ, DC ಅವರು ನೀವು SP ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ರು, ಇಲ್ಲಿ ಕೊರೋನಾ ಇಲ್ಲ, ನಿಜ ತಾನೆ? ಇದು ಬರಬೇಕು ಅನ್ನೋದು ಉದ್ದೇಶ ಏನಾದ್ರು ಇದೆ ತಮಗೆ? ಉದ್ದೇಶ ಏನೂ ಇಲ್ಲ ತಾನೆ? ಹಂಗಿದ್ರೆ ಬೇತಮಂಗಲನಲ್ಲಿ ಸುಂದರಪಾಲಿನ ಕಡೆ ಕೇಸಮಲ್ಲ ಬಾರ್ಡರ್ ಕಡೆ ಇರೋರನ್ನೇ GDC ಹಾಸ್ಪಿಟಲ್ಗೆ ಯಾತ್ರೆ ತಗೊಂಡು ಬರಬೇಕು. ಅದು ತಗೊಂಡು ಬಂದರೆ KGF ಜನಕ್ಕೆ ಅದು ಏನಾಗುತ್ತೆ, ಅನುಕೂಲ ಆಗುತ್ತೆ? ಅಲ್ಲಿ ಹಾಸ್ಪಿಟ್ಲ್ ಇಲ್ವಾ, ಅಲ್ಲಿ ಕಾಲೇಜ್ ಇಲ್ವಾ? ಪ್ರತಿಯೊಂದು ಡೆವಲಪ್ಮೆಂಟ್ಗೂ ರೂರಲ್ ಮೇಲೆ ಬರಬೇಕು. ಕೆಟ್ಟ ಹೋಗೋಕ್ಕೆ ನಮ್ಮ ಸಿಟಿ ಬೇಕಾ? ತಾವು ಹೇಳಿ ತಹಸೀಲ್ದಾರ, ಇದನ್ನು ಇರಬಾರ್ದು. ನಮ್ಮ KGF ಒಳಗಡೆ ಯಾವುದು ಕೊರೋನಾ ಇದ್ರೂ ಹೊರಗಡೆ ಕರ್ಕೊಂಡು ಬಂದು ನಮ್ಮ ETCM ಹಾಸ್ಪಿಟ್ಲು ಅಥವಾ ನಮ್ಮ ಸಿವಿಲ್ ಹಾಸ್ಪಿಟ್ಲು, ಇನ್ನೇನು ಹೊಸದಾಗಿ BGM ಅಲ್ಲಿ ಏನೋ ತಮ್ಗೇನಾದ್ರು ಬಂದಿದಾ ಮಾಹಿತಿ? ಅಂತಿಮ ಇದಾಗಿದೆ ಸರ್, ಯಾರನ್ನ ಅಪ್ರೋಚ್ ಮಾಡಿದಿರಿ BGM ಬಗ್ಗೆ? ಇದುವರೆಗೆ ಮಾಡಿಲ್ಲ ನಾನು. ಅವರ ಸುಮ್ಮನೆ ನ್ಯೂಸ್ ಬಂದಿದೆ ಅಷ್ಟೇ, ಸುಮ್ಮನೆ ನ್ಯೂಸ್. ಅದು ಪಬ್ಲಿಕ್ ಜನಕ್ಕೆ ನಾವು ತೋರಿಸೋದಕ್ಕೆ, ಅದು ರೂಲ್ ಏನಂದ್ರೆ ಸೆಂಟ್ರಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಹೆಲ್ತ್ ಮಿನಿಸ್ಟರ್ ಹತ್ರ ತಗೊಳ್ಬೇಕು, ಸೆಂಟ್ರಲ್ ಮೈನಿಂಗ್ ಮಿನಿಸ್ಟರ್ ಹತ್ರ ತಗೊಳ್ಬೇಕು. ಕೊನೆಗೆ ಕರ್ನಾಟಕ ಅವರು ಅದು ಬಜೆಟ್ ಕೊಡಬೇಕು, ಈ ಸ್ಯಾಂಕ್ಷನ್ ಮಾಡೋದಿಲ್ವಾ? ಇದೆಲ್ಲ ತಾವು ಬಂದ ಮೇಲೆ ತಾನು ನೀವು ಮಾತಾಡೋಕ್ಕಾಗುತ್ತೆ. ಅಲ್ಲಿನ ಕೇಂದ್ರ ಇನ್ನೊಂದ್ಸಲ ಏನಾಗಿದ್ರೆ, ಮಾಜಿ ಶಾಸಕರು ಸಂಪಿಂಗ್ ಎಂಬುವರು ಯಡಿಯೂರಪ್ಪ 1 ಕೋಟಿ ಕೊಟ್ಟು ಬಿಟ್ಟಿದ್ದಾರೋ BGM ಹಾಸ್ಪಿಟಲ್ಗೆ, ಅವ್ರು ಹೇಳಿದ್ದಾರೆ ಓಪನ್ ಆಗುತ್ತೆ. ಜನಕ್ಕೆ ಏನಾಗ್ತದೆ, ಓಪನ್ ಆಗುತ್ತೆ. ಈಗ ಜನಕ್ಕೆ ಏನು ಭಯ ಬಂದಿದ್ದಂತೆ, ಅಲ್ಲಿ ಕಡೆಯವರೆಲ್ಲ ನಮ್ಮ KGF ಕರ್ಕೊಂಡು ಬಿಡ್ತಾರೆ, ಏನಾಗೋದು ಅದೊಂದು. ಈಗ MP ಆಗಲಿ MLA ಆಗಲಿ ಅವರು ಇನ್ನೂ KGF ಜೂರಿಸ್ಡಿಕ್ಷನ್ ಗುರ್ತಿನ ಅಂತ ಕಾಣಿಸ್ತಾ ಇದೆ. ಮೈನಿಂಗ್ ಕಡೆ ತಾವು ನೋಡಿರ್ಬೋದು ಎಲೆಕ್ಷನ್ ಟೈಮ್ನಲ್ಲಿ, ಮೈನಿಂಗ್ ಕಾಲ್ನಿ ಹೆಂಗಿದೆ? ಇಲ್ಲಿ ಅಲ್ಲಿ ಅಲ್ಲಿ ಹೋಗಿ ಅವ್ರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಹೇಳೋದಾಗುತ್ತೆ ತಹಸೀಲ್ದಾರ್ ಅವರೇ? 10x10 ಮನೆಗಳಿವೆ ಅಟ್ಯಾಚ್ಡ್. ಈಗ ಮೈನಿಂಗ್ ಅವನು ಪರ್ಮಿಷನ್ ಕೊಟ್ಟುಬಿಟ್ಟಿದ್ದಾನೆ ಏನೋ ಕಾಣಿಸ್ತಾ ಇದೆ, ಅಟ್ಯಾಚ್ ಮಾಡಿ ಕಟ್ಟಿದ್ದಾರೆ. ಆದ್ದರಿಂದ ಅವ್ರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಚಾನ್ಸೇ ಇಲ್ಲ. ಏನಾದರೂ ಅಪ್ಪಿ ತಪ್ಪಿ ಕೊರೋನಾ ಏನಾದರೂ KGF ಎಂಟ್ರೆನ್ಸ್ ಆಗಿಬಿಟ್ರೆ, ಸತ್ಯಾಂಶ ನಾನು ಹೇಳೋದು, ತಾವು ಅಧಿಕಾರ ಆಗಲಿದ್ದೀರಿ, ತಾವೆಲ್ಲ ಓದಿದ್ರಿ, ನಾನು ಜೊತೆಗೆ ಸ್ವಲ್ಪ ಓದಿದ್ದೀನಿ, 50% ಆಫ್ KGF ಪೀಪಲ್ ವಿಲ್ ಬಿ ಡೆಸ್ಟ್ರಾಯ್. ಕಾರಣ ಏನಂದರೆ, ಮೈನಿಂಗ್ ಕಡೆ ಎಲ್ಲ ಚಾನ್ಸ್ ಇದೆ ಎಸ್ಕೇಪ್ ಆಗೋದಕ್ಕೆ. ಪಕ್ಕದ ಮನೆ ಇದು ಭಾಳ ಅಂದರೆ ಇದು ಅಟ್ಯಾಚ್ಡ್ ಮನೆ, ಇವನಿಗೆ ನೋಡಿದ್ರೂ ಅರ್ಧ ಅಡಿಗಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲಿ ಬರುತ್ತೆ ಅಂತ. ಈ ಕೊರೋನಾ ಹೋಗೋದು ಫಾಸ್ಟ್ ಆಗುತ್ತೆ ತಾನೆ, ಒಂದು ಹೋಲ್ ಏರಿಯಾನೇ ಹೋಗುತ್ತೆ ಅಂದರೆ ಸಿಟಿನೂ ಹೋಗುತ್ತೆ, ನಾನ್ ಮೈನಿಂಗ್ನೂ ಹೋಗುತ್ತೆ. ಅದಕ್ಕೆ ತಾವು ಏನು ಕ್ರಮ ತಗೋಬೇಕು? ಇದು ಜನಕ್ಕೆ ನಾನು ತಿಳಿಸ್ಬೇಕು ಅನ್ನೋಕ್ಕೋಸ್ಕರ ಬಂದಿದ್ದೀನಿ, ಏನಿಲ್ಲ.
ಮೊದಲನೇದಾಗಿ ನಾವು ಹೇಳಿದ ಹಾಗೆ 17ನೇ ತಾರೀಕು ನಂತರ ಮುಂದುವರಿಯುತ್ತಾ ಇಲ್ವಾ ಅಂತ ಬಗ್ಗೆ ಹೇಳಿದ್ವಿ. ಇದು ಸರ್ಕಾರ ಮತ್ತು ಜಿಲ್ಲಾಡಳಿತ ನಮ್ಮ ಜಿಲ್ಲೆಯಲ್ಲಿ ಯಾವ ಥರ ಈಗ ಗ್ರೀನ್ ಝೋನ್ ಅಂತ ಆಗಿದೆ, ಆ ಗ್ರೀನ್ ಝೋನ್ ಆದಮೇಲೆ ಯಾವುದೇ ನಮ್ಮಲ್ಲಿ ಸಿಂಪ್ಟಮ್ಸ್ ಇದುವರೆಗೆ ಕಂಡು ಬಂದಿವೆ ಇದುವರೆಗೆ ದೇವ್ರ ದಯದಿಂದ. ಒಂದು ಉತ್ತಮ ಆಡಳಿತ ಮತ್ತು ಎಲ್ಲರ ಪರಿಶ್ರಮ ಮತ್ತು ನಮ್ಮ ಜನಗಳ ಒಂದು ಅಂತರ ಕಾಪಾಡಿಕೊಂಡು ಎಲ್ಲ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ. ಇದೊಂದು ಮೊದಲನೇದು 17ನೇ ತಾರೀಕು ಮತ್ತು ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ತೀರ್ಮಾನ ಮಾಡಿದ ನಂತರ ಅದು ಸದ್ಯಕ್ಕೆ ಇಲ್ಲ ಇಲ್ಲ ಇದು ಕಂಟಿನ್ಯೂ ಆಗುತ್ತಾ ಇಲ್ಲವಲ್ಲ ಈಗ ಏನು ಆಗೋದಿಲ್ಲ. ಮೊದಲನೇ ಪಾಯಿಂಟ್ ಅದು ಅದು ಒಂದು ಎರಡನೇದು ಡ್ರಿಂಕ್ಸ್ದು ಅಲ್ಲಿ ಮಾಡ್ತಾರೆ ಅಂತ ನನಗೆ ಗೊತ್ತಿರೋದು ತಮ್ಗೆ ಗೊತ್ತಿರೋದು. ಅದು ಪೊಲೀಸ್ ಸ್ಟೇಷನ್ ಪಕ್ಕ ಮಾಡ್ತಾ ಇದ್ದಾರೆ ಪಕ್ಕದಲ್ಲೇ ಅದು ತಪ್ಪಿದೆ. ಈಗ ನಾನು ಕೂಡ ಅಲ್ಲಿ ನಾನು ಹೋಗ್ಬಿಟ್ಟು ನೋಡ್ತೀನಿ. ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆ ಥರ ಮಾಡಿದಾಗ ಅದನ್ನು ರದ್ದುಪಡಿಸೋದು ಮತ್ತೊಂದು ಇರತಕ್ಕಂಥದ್ದು ಕಾನೂನು ಚೌಕಟ್ಟಿನ ಒಬ್ಬರೇ ಅವ್ರಿಗೆ ಅಧಿಕಾರ ಇದೆ. ಪಾಪ ನೋಡಿ ಅಧಿಕಾರಿ ಇಲಾಖೆ ಅವರು ನಾನು ಕೂಡ ಈಗ ಕರೆದು ಮಾತಾಡಿ ಅವ್ರ ಜೊತೇಲಿ ಭೇಟಿ ನೀಡಿ ಅದನ್ನು ಮುಂದಿನ ಕ್ರಮ ಕೈಗೊಳ್ತೀವಿ. ಪೊಲೀಸ್ ಸ್ಟೇಷನ್ನವ್ರಿಗೂ ಅವರು ಕೂಡ ಈ ಥರ ಪಕ್ಕದಲ್ಲೇ ಮಾಡೋದು ಸರಿ ಇಲ್ಲ ಹೇಳಿ ಅದನ್ನು ಕ್ರಮ ಕೈಗೊಳ್ತೀವಿ. ಎರಡನೇ ಮೂರನೇದು ತಾವು ಹೇಳಿದ ಎರಡನೇ ಅದು ನಾನ್ ಸಂಡ್ ಗೈಡ್ಲೈನ್ಸ್ ಪ್ರಕಾರ ಎಕ್ಸೈಸ್ ಅವರು ನೋಡಬೇಕು ಅಬ್ಕಾರಿ ಇಲಾಖೆ ನೋಡ್ತಾರೆ. ಮೂರನೇದು ತಾವು ಹೇಳಿದ ಹಾಗೆ ಸಿಟಿ ಈಗ ಸ್ವಚ್ಛಂದು ಆಗಿದೆ ಯಾವುದು ಇದಾಗಬಾರ್ದು ಅಂತ ಪಿ ಡಿ ಆಸ್ಪತ್ರೆ ಬೇತಮಂಗಲ ಅದು ಕೂಡ ಒಂದು ದೊಡ್ಡ ಊರಿದೆ ಅವರು ಆ ಜಾಗದಲ್ಲಿದೆ. ಎಸ್ ಕಾಲೇಜ್ ಇದೆ ಸ್ಕೂಲ್ಸ್ ಇದೆ ಮೊರಾರ್ಜಿ ದೇಸಾಯಿ ಶಾಲೆಗೆ ಎಲ್ಲ ಸೇರಿಸೋದಕ್ಕೆ ನಾವು ಹೇಳಿದಾಗೆ ನಾನು ಮಾತಾಡಿದ್ದೀನಿ ಆ ಮೊರಾರ್ಜಿ ದೇಸಾಯಿ ಶಾಲೆನ ತೆಗೆದುಕೊಳ್ಳೋದಕ್ಕೆ ಕ್ರಮ ಇದೆ. ಮೊರಾರ್ಜಿ ದೇಸಾಯಿ ಗುಟ್ಟಳ್ಳಿ ಅಲ್ಲಿ ಇಟ್ಕೊಳ್ಳಿ. ಎಸ್ ಬೇತಮಂಗಲ ಅವ್ರ ಅಲ್ಲಿ ಇಟ್ಕೊಳ್ಳಿ ನಮ್ಮ ಕ್ಯಾಸಮಲ್ಲ ಅವ್ರದ್ದು ಅಲ್ಲಿ ಸುಂದರಪಾಲೆ ಅವ್ರವ್ರ ಮನೆಯಲ್ಲಿ ಅವ್ರವ್ರು ಇಟ್ಕೊಳ್ಳಿ. ಎಸ್ ಕೆ ಜಿ ಎಫ್ ನಲ್ಲಿ ಕ್ಲೀನ್ ಆಗಿದೆ. ಎಸ್ ಸರ್ ಓಕೆ ಸತ್ಯ ತಾವು ಎಷ್ಟು ಸ್ಟ್ರಿಕ್ಟ್ ಮಾಡ್ತಿರೋ ಇದು ಸೋಷಿಯಲ್ ಡಿಸ್ಟೆನ್ಸ್ ಇದೆಲ್ಲ ನೀವು ಮಾಡಿ 2000 ವೆಹಿಕಲ್ ಇದೆ ಮಾರ್ಕೆಟ್ ಕಡೆ ತಾವು ನೋಡಿ 2000 ವೆಹಿಕಲ್ಸ್ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲಿದೆ? ನಾವು ಹೋಗಿ ಜನ ರಿಕ್ವೆಸ್ಟ್ ಮಾಡ್ತೀವಿ ಬೇಡಾನೆ ಇದು ಒಂದ್ಸಲ ಬಂದುಬಿಟ್ರೆ ನಾವು ತೀರು ಹೋಗಿದ್ರೆ ಡಿಫ್ರೆಂಟ್ ಟ್ರೀಟ್ಮೆಂಟ್ ಇಲ್ಲ. ಆಮೇಲೆ ಇನ್ಸ್ಟ್ರೂಮೆಂಟ್ ಇಲ್ಲ ಕೆ ಜಿ ಎಫ್ನಲ್ಲಿ ಕೊರೋನಾ ಇದನ್ನು ಚೆಕ್ ಮಾಡೋದು ನಿಜನ ಇಲ್ವಾ? ಇನ್ಸ್ಟ್ರೂಮೆಂಟ್ ಇದೆ ಇದೆ ಸರ್ ತೊಗೊಂಡು ಸಿವಿಲ್ ಹಾಸ್ಪಿಟಲ್ನಲ್ಲಿ ಇದೆ ಟಿ ಎಚ್ ಸಿವಿಲ್ ಹಾಸ್ಪಿಟಲ್ ಕೋವಿಡ್ಗೋಸ್ಕರ ಒಬ್ಬ ಟಿ ಎಚ್ ಅವ್ರನ್ನ ವಿಶ್ವನಾಥ್ ರೆಡ್ಡಿ ಅನ್ನೋರ್ನ ಅವರಲ್ಲಿ ಹಲವಾರು ಇದನ್ನ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಇಲ್ಲ 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 ನಮ್ಮಲ್ಲಿ ವಿಶ್ವನಾಥ್ ರೆಡ್ಡಿ ಅಂತ ಇದ್ದಾರೆ ಅವ್ರು ಟಿ ಎಚ್ ಸಿವಿಲ್ ಹಾಸ್ಪಿಟಲ್ ಜನರಲ್ ಹಾಸ್ಪಿಟಲ್ ಅವರಲ್ಲಿ ತೊಗೊಂಡು ಮಾಡ್ತಾ ಇದ್ದಾರೆ. ಈ ಹಾಸ್ಪಿಟಲಲ್ಲಿ ಶಿವಕುಮಾರ್ ಸರ್ ಬಂದಿದ್ರು ಇಡೀ ಹಾಸ್ಪಿಟಲ್ಗೆ ಅವ್ರಿಗೂ ಕೂಡ ಏನಾರು ಆ ಥರ ಆದರೆ ಜಾಸ್ತಿ ಜನಸಂಖ್ಯೆ ಏನಾದರೂ ಇರ್ತದೆ ನಮಗೆ ಮುಂಜಾಗ್ರತೆ ಕ್ರಮವಾಗಿ ನಾವು ಇಲ್ಲೊಂದು ಮೊರಾರ್ಜಿ ದೇಸಾಯಿ ಇದೆ ಈ ಟೌನ್ ಅವರಿಗೆ ಅದೊಂದು ಮೊರಾರ್ಜಿ ದೇಸಾಯಿ ಮತ್ತು ಇದನ್ನು ತೆಗೆದುಕೊಂಡು ಹೋಗಿ ಮೂರು ಕಡೆ ತೊಗೊಂಡಿದ್ದೀವಿ. ತಾವು ಹೇಳಿದಂಗೆ ಔಟ್ಸೈಡರ್ಸು ತಾವು ಒಳ್ಳೆ ಇದೆ ಸರ್. ಬೇತಮಂಗಲ ಹಾಗೂ ಇತರೆ ಇದಕ್ಕೆ ಬಂದರೆ ನಾನು ಅಲ್ಲಿಗೆ ಇದು ಮಾಡ್ತೀನಿ. ಮೊನ್ನೆ ಅನಿವಾರ್ಯವಾಗಿ ಅವರು 16 ಜನ ಏನು ಮಾಡಿದ್ರು ಅಂದರೆ ವಾಲಂಟರಿ ನಮಗೂ ಬಂದಿರ್ಬೋದು ಅಂತ ಬರ್ತಾ ಇದ್ದಾರೆ ಸರ್. ಯಾವುದೇ ಸಿ ಡಿ ಆರ್ ಮುಖಾಂತರ ಅಥವಾ ಇದು ಪ್ರೈಮರಿ ಇದು ಕಾಂಟ್ಯಾಕ್ಟ್ ಇರೋದು ಎಲ್ಲೂ ನಮಗೆ ಸುದ್ದಿ ಬಂದಿಲ್ಲ. ಅದು ಚೆಕ್ ಮಾಡೋದಾಗಿ ಇಲ್ಲಿ ಬರ್ತಾರೇನು? ಬರ್ತಾರೆ. ಚೆಕ್ ಮಾಡೋದಕ್ಕೆ ಬ್ಯಾತ್ಮಾಲಲ್ಲಿ ಒಂದು ಇಡೀ ಮಿಷನ್ ಒಂದು ಮಿಷನ್ ಬ್ಯಾತ್ಮಾಲಲ್ಲಿ ಇಟ್ಬಿಟ್ಟು ಇದು ಒಳ್ಳೆಯ ಸಲಹೆ. ನಾವು ಹೇಳಿದಾಗೆ ಟಿ ಎಚ್ ಒನ್ನೇ ಅಲ್ಲಿ ಕಳಿಸಿ ಅದನ್ನು ವ್ಯವಸ್ಥೆ ಮಾಡಿ ಒಳ್ಳೆದಾಗುತ್ತಾ. ಇನ್ನೊಂದು ಟಿ ಎಚ್ ಇನ್ನೊಂದು ರಿಪೀಟ್ ಮಾಡಿ ಇನ್ನೊಂದು ಪೋಸ್ಟ್ ಇಲ್ಲಿ ಶಿವಕುಮಾರ್ ಅಲ್ಲಿ ಮಾಡಿಬಿಡಿ ಪರವಾಗಿಲ್ಲ ಏನೋ ಇಲ್ಲ ಅವ್ರು ಜೂನಿಯರ್ ಯಾರಾದರೂ ಹೋಗಿ ಮಾಡಿದ್ರೆ ಬ್ಯಾತ್ಮಂಗಲ ಕ್ಯಾಸಮ್ಲೆಲ್ಲ ಒಂದು ಕಡೆ ಆಗುತ್ತೆ ಸಿಟಿ ಒಂದು ಕಡೆ ಆಗುತ್ತೆ ಇಲ್ವ? ಆಮೇಲೆ ಇದಾಯಿತು ಕ್ಲಿಯರ್ ಆಗಿತ್ತು. ಈಗ ಕುಡಿಯೋ ನೀರು ತಾವು ಖಂಡಿತವಾಗಿ ಈಗಲೇ ತಕ್ಷಣ ಭಾರತ ಬೋರ್ಡ್ ಪಕ್ಕದಲ್ಲಿ ಇರೋಣ ಬರಿ. ಆವತ್ತು ಜಡ್ಜಿ ನ್ಯಾಯಮೂರ್ತಿಗಳು ಬಂದಿರೋ ಟೈಮಲ್ಲಿ ಇವರು ಹೇಳಿದ್ದು ಪ್ರೆಸ್ ಅವರೆಲ್ಲ ಇದ್ದರು ಅವ್ರು ಏನು ಹೇಳಿದರು ನಮ್ಮದಿಲ್ಲ ಸರ್ ಅದು ವಾಟರ್ ಬೋರ್ಡ್ ಅಂತ ಬೋರ್ವಾಲ್ ಹಾಕಿರೋದೆಲ್ಲ ಇವರೇ ಮುನ್ಸಿಪಾಲ್ಟಿ ಅವರೇ ವಾಟರ್ ಬೋರ್ಡ್ ಬೇಕಂದ್ರೆ ನನಗೆ ಸಂಬಂಧನೇ ಇಲ್ಲ ಅಂತಾರೆ. ಅಂದರೆ ಜನ ಎಲ್ಲಿಗೆ ಹೋಗೋದು ತಾವೇ ಇದು ಕುಡಿಯೋ ನೀರು ಬಗ್ಗೆ ಹೇಳಿದಾಗೆ ತಾವು ಅಡ್ಮಿನಿಸ್ಟ್ರೇಷನ್ ಹೇಳ್ತೀವಿ ಇಟ್ಸ್ ನಾಟ್ ಯುವರ್ ಡಿಪಾರ್ಟ್ಮೆಂಟ್ ಬಟ್ ಓವರ್ ಯುವರ್ ಒಂದು ತಾಲೂಕು ನ್ಯಾಯಮೂರ್ತಿ ಅದಕ್ಕೋಸ್ಕರ. ಹಾಂ ಸರ್, ಈಗ ವಾಟರ್ ಬೋರ್ಡ್ ಅವರು ಮತ್ತು ಇವರು ಮುನ್ಸಿಪಲ್ನವರು ರೀಡಿಲಿಂಗ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಇದನ್ನು ತೊಗೊಂಡಿದ್ದಾರೆ. ಫುಲ್ ಮಾಹಿತಿ ಮಾಹಿತಿ ತೊಗೊಂಡು ಅವರು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮತ್ತು ವಾಟರ್ ಬೋರ್ಡ್ ಅವರು ಅವರೂ ಕೂಡ ಸಪ್ಲೈ ಮಾಡಬೇಕಾಯ್ತು. ಇಲ್ಲಿ ವಾಲಂಟರಿಯಾಗಿ ಕೆಲವರು ದಾನಿಗಳೇ ನೀರು ಕೊಡ್ತಾ ಇರೋದ್ರಿಂದ ಸ್ವಲ್ಪ ಮತ್ತೆ ಈ ಇದನ್ನು ರೀಡಿಲಿಂಗ್ ಮಾಡೋದು ಮತ್ತೊಂದು ಮಾಡೋದು ಸಾವಿರ ಮಾಡಿಲ್ಲ ಮಾಡೋದಕ್ಕೆ ಅವರು ಕ್ರಮ ಕೈಗೊಳ್ತಾ ಇದ್ದಾರೆ. ಕುಡಿಯೋ ನೀರು ಬಹಳ ಕಷ್ಟ ಇದೆ.
ಅಧಿಕಾರಿಗಳೊಂದಿಗೆ ಜನ ಎಷ್ಟೋ ಜನ ಏನೋ ಪ್ರೀತ ಮಾಡ್ತಾರ ಬಟ್ ಮೇಡಮ್ ಸಿಕ್ಕಾಗ ಹೇಳಿದ್ರೆ ಕನ್ನಡದಲ್ಲಿ ಮಾತಾಡಬೇಕು ಬಟ್ ಇಲ್ಲಿ ಕೆಲವು ಜನ ಕನ್ನಡ ಗೊತ್ತಾಗೋದಿಲ್ಲ ಅದು ಒಂದು ಕಡೆ ಇರಲಿ ಓಕೆ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ನೌ ಮಿಚ್ ಆಫ್ ದ ಲ್ಯಾಂಗ್ವೇಜ್ ನಾವು ಡ್ರೈನೇಜ್ ಒಂದು ಕಡೆನೇ ಡಿ ಟಿ ಪೌಡರ್ ಹಾಕಿದ್ದಾರಾ ಇಲ್ವಾ ತಾವು ಜೀಪ್ ತಗೊಂಡು ಹೋಗಿ ಈ ಸ್ಟ್ರೀಟ್ ಮಾತ್ರ ನೋಡಿದ್ರು ಸುಳ್ಳು ಏನ್ ಹೇಳ್ತಾರೋ ಸುರಾಜ್ ಸರ್ಕಲ್ನಲ್ಲಿ ಕಾನೂನು ಮೇಂಟೈನ್ ಮಾಡೋದು ನಾನು ಆಸ್ ಅನ್ ಅಡ್ವೊಕೇಟ್ ಐ ಹ್ಯಾವ್ ಟು ಮೇಂಟೈನ್ ಮೈ ಲಾ ಆ ಬಾರ್ಡರ್ ಗೌರ್ಮೆಂಟ್ ನಾನು ಎಲ್ಲ ಬಿಟ್ಟು ಈ ಜನಕ್ಕೋಸ್ಕರ ನನ್ನ ಪ್ರಾಣ ಹೋದ್ರೂ ಸರಿ ಕೊರೋನಾಲ್ಲಿ ಹೋಗೋದಕ್ಕಂತ ಈ ಧರ್ನಾಲ್ಲಿ ಹೋಗ್ಬಿಡಿ ಸುರಾಜ್ ಸರ್ಕಲ್ ಧರ್ನಾಲೆ ಕೂತ್ಕೊಳ್ತೇನೆ ಅದು ತಪ್ಪಾಗುತ್ತೆ ಸರಿಪಡಿಸೋದ್ರ ನಾನು ಏನು ಮಾಡಬೇಕು ತಾವು ಹೇಳಿ ಮೂರು ದಿವಸ ಟೈಮ್ ಕೊಡ್ತೀವಿ ಅವ್ರ ಹತ್ರ 50 ಸಿಬ್ಬಂದಿ ಗೆಲ್ಲಿದ್ದಾರೆ ಜೊತೆಗೆ 50 ಟೆಂಪರರಿ ಸಿಬ್ಬಂದಿ ಗೆಲ್ಲಿದ್ದಾರ ಗ್ಲೋಸ್ ಇಲ್ಲ ಮಾಸ್ಕ್ ಇಲ್ಲ ತಾವು ಚೆಕ್ ಮಾಡಿಬಿಡಿ ಒಂದು ರೌಂಡ್ ನಮ್ಮಕ್ಕೋಸ್ಕರ ನಮ್ಮ ಊರಿನಲ್ಲಿ ಬೆಳಗ್ಗೆ ಒಂದು 6 ಗಂಟೆಗೆ ಪಾಪ ಕ್ಯಾಬಿನ್ ತರಿಸ್ಕೊಳ್ಳ ಪಾಪ ಪ್ರಾಣ ಹೋಗಿ ಕೆಲಸ ಮಾಡೋರ್ಗೆ ಏನು ಫೆಸಿಲಿಟೀಸ್ ಕೊಟ್ಟಿಲ್ಲ ಏನು ತಿಳಿಯೋದಿದೆ ಈಗ ಈ ಅತಿಗಾಗಿ ಮಾಡಿದ ತಪ್ಪುಗಳು ನಾನು ನಿಮ್ಮ ಹತ್ರ ತಾನೇ ಹೇಳಿದೆ ಖಂಡಿತವಾಗಿ ಆ ಮೂರು ದಿವಸ ಒಳಗಡೆ ಇದು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ನಮ್ಗೆ ನಮ್ ಕೇಸ್ ಇಂದ ನಮ್ಮ ಹತ್ರನೇ ಬರುತ್ತೆ ನೀವು ಕರೀದ್ರೆ ನನ್ನ ಕೈ ನಿಲ್ಲ ಅಲ್ಲ ಆ ಸ್ಥಿತಿಗೆ ಬರುತ್ತೆ ಅದು ಬೇಕಾ ಇಲ್ಲ ಅದನ್ನ ಅದು ಸರಿಪಡಿಸ್ಬೋದು ಈ ವೆಹಿಕಲ್ ಹೇಳಿದ್ರಿ ಸರ್ 2000 2000 ವೆಹಿಕಲ್ ಇದೆ ಚೆಕ್ ಮಾಡಿ ಇದು ನಮ್ಮ ಕೆ ಜಿ ಎಫ್ ಏನಿದೆ ಅಂದರೆ ಇಷ್ಟು ದೊಡ್ಡ ಮಾರ್ಕೆಟು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಮಜ ಮಾಡ್ಕೊಂಡಿದ್ದಾರೆ 1400 ಚಿಲ್ಲರೆ ಅಂಗಡಿಗಳು ಅಕೌಂಟ್ ಬಂದಿದೆ ಒಬ್ಬ ಅಂಗಡಿ ಒಂದು ಅಂಗಡಿ ತರಿದ್ರೆ ಒಬ್ಬರಿಗೆ ಅಸ್ಟೆಂಟ್ ಆಗಿ ಜೊತೆಯಲ್ಲಿ ಇರ್ತಾರೆ ಇಬ್ಬರು ಒಂದು ಅಂಗಡಿಗಳಿಗೆ ಬಂದಾಗ 2400 ಅಲ್ಲೇ ಒಟ್ಟು 3000 ಜನ ಬರ್ತಾರೆ ಅವರು ನನ್ನ ವೆಹಿಕಲ್ಗಳನ್ನ ತಂದು ನಿಲ್ಲಿಸ್ಕೊತಾರೆ ಸೊ ಹಾಗಾಗಿ ಅಲ್ಲಿ ವೆಹಿಕಲ್ಗಳು ಇಲ್ಲ ಅದು ಇಲ್ಲ ಅದು ಇದೆ ಮತ್ತೆ ಈಗ ಮಾರ್ಕೆಟ್ ಅವರು ಮನೆ ಪಕ್ಕದಲ್ಲಿ ಈ ಬೆಲ್ಟ್ಗಲ್ಲೇ ಸ್ವರ್ಣನಗರ್ ವಿವೇಕನಗರ್ ಇಲ್ಲೇ 1/2 ಕಿಲೋಮೀಟರ್ ಕೂಡ ಇಲ್ಲ ನಡ್ಕೊಂಡು ಬರಲಿ ಮಾರ್ಕೆಟ್ ಅವರು ಏನು ನೋವು ಅದು ಒಂದು ಇನ್ನೊಂದು ಇಂಪಾರ್ಟೆಂಟ್ ಒಂದು ಹೇಳ್ತೇನೆ ನಾನು ಎಸ್ ಪಿ ಸಾರ್ ಗೊತ್ತಾಗಬೇಕು ತಾವು ಒಂದು ಮಾತು ಹೇಳಿ ಒಂದು ಗಂಟೆವರೆಗೆ ಅಂಗಡಿಗಳೆಲ್ಲ ಮುಚ್ಚಬೇಕು ಅಂತ ಹೇಳ್ತಾರೆ ನಿಜ ತಾನೆ ಅಥವಾ ನಾನು ಒಂದು ಆರ್ ಆರ್ ಅನ್ನ 6 ಗಂಟೆವರೆಗೆ ಓಪನ್ ಮಾಡಿಟ್ಟು ಪಕ್ಕದಲ್ಲಿ ಪೊಲೀಸವ್ರು ಹೋಗಿ ಕೇಳಿದ್ರೆ ಏ ನೀ ಯಾರು ನನ್ನ ಕೇಳೋದಕ್ಕೆ ಹೋಗ್ರಿ ದೊಡ್ಡವರೆಲ್ಲ ನಮ್ಮ ಜೊತೆಲಿದ್ದಾರೆ ಅಂತ ಇದು ಪೊಲೀಸವರೇ ಹೇಳಿರು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಪ್ರಕಾರ ಮತ್ತೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಅನೌನ್ಸ್ ಮಾಡೋದ್ರಿಂದ ಈ ಥರದ್ದನ್ನೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೊಡಬೇಕು ಅಂತ ಆದೇಶ ಇದೆ ಆದರೆ ನಾವು ಈ ಸೋಷಿಯಲ್ ಡಿಸ್ಟೆನ್ಸ್ ಇದೆಲ್ಲ ಮೇಂಟೈನ್ ಮಾಡೋಕ್ಕೋಸ್ಕರ ಈ ಮಾರ್ಕೆಟ್ಗೆ ಮಾತ್ರ ನಾವು 1 ಹವರ್ನ ಫಿಕ್ಸ್ ಮಾಡ್ತೀವಿ ಹೌದು ರಾಯಲ್ ಅವರು ಸುತ್ತಮುತ್ತವ್ರಿಗೆ ರಾಯಲ್ ಅವರ 1 ಗಂಟೆಗೆ ಮುಚ್ಚಿ ಅಂತೀರಿ ಇಲ್ಲ ಸರ್ ಉಳಿದವರೆಲ್ಲ ಮಾಡ್ತಾರೆ ಇಲ್ಲ ಮಾತ್ರ 6 ಗಂಟೆವರೆಗೆ ಏನು ಅಂತ ಸೋನ ಬಗ್ಗೆ ಅವ್ರದ್ದು ಏನು ಅಂತ ಮಹಾನ್ ಪ್ರಭು ಅವರು ಜನ ಕೇಳಿದ್ರು ಜನ ನನ್ನ ಕೇಳೋರು ಏನು ಸರ್ ಹಿಂಗೆ ಮಾಡ್ತಾ ಇದ್ದಾರೆ ನಮ್ಮಲ್ಲೆಲ್ಲ 1 ಗಂಟೆಗೆ ಹೇಳಿದಾರೆ ಇವ್ರು ಮಾತ್ರ 6 ಗಂಟೆಗೆ ನಾನು ಪೊಲೀಸವ್ರನ್ನ ಕೇಳಿದ್ರು ಏನಪ್ಪ ಯಾತಕ್ಕೋಸ್ಕರ ಸರ್ ನಾವು ಹೋಗಿ ಕೇಳಿದರೆ ಏ ಹೋಗ್ರಿ ಮುಚ್ಚೋದಿಲ್ಲ ನೀನು ಯಾಕೆ ನನ್ನ ಕೇಳಿದ್ರು ಇಂಥವ್ರನ್ನೆಲ್ಲ ಕ್ರಮ ತಗೊಳ್ಬೇಕಲ್ಲ ಸರಿ ಸೊಸೈಟಿ ಮುಖ್ಯ ಅಧಿಕಾರಲ್ಲಿ ಏನು ಹೇಳ್ತಾರೆ ನಾವು ಕೇಳಿ ಬಟ್ ಸೊಸೈಟಿಯಲ್ಲಿ ಕೊಪ್ಪು ಇಟ್ಕೊಂಡು ಅಧಿಕಾರ ಸ್ಥಾನ ಓಪನ್ ಓವರ್ಟೇಕ್ ಮಾಡೋದು ತಪ್ಪಾಗುತ್ತೆ ರೌಂಡ್ಸ್ ಹೋಗಿ ನೋಡಿ ಅದು ಸ್ವಲ್ಪ ಸರಿ ಮಾಡಿ ಇನ್ನು ಏನಾದ್ರು ಇದಪ್ಪ ಪಿಂಚನ್ಸ್ ಎಲ್ಲ 1 ಮಾಸ 6 ಮಾಸ ಪಿಂಚ್ ಅದು ಎಮ್ ಎಲ್ ಎ ಕೇಳಬೇಕು ನಾನೇ ಅದು ಕೇಳಬೇಕ್ರಿ ಇದು ಎಂ ಪಿ ಇದಾರು ಎಂ ಪಿ ಕೇಳಬೇಕು ಇಲ್ಲ ಎಮ್ ಎಲ್ ಎ ಇಲ್ಲ 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 ತಪ್ಪೇನಿಲ್ಲ ಸರ್ ತಾವು ಕೂಡ ಇಲ್ಲ ನಾನು ಸಾಮಾನ್ಯ ಎಕ್ಸ್ಎಂಎಲ್ ನಮ್ಗೆ ಏನು ಅಧಿಕಾರ ಇದೆ ಸ್ವಾಮಿ ಇಲ್ಲ ಸರ್ ಈಗ ಮೊದಲು ನಾವು ಮಂಜೂರು ಮಾಡಿದ ತಕ್ಷಣ ಜಸ್ಬಿಗೆ ಲೆಟರ್ ಕಳಿಸಿದಾಗ ಇಮಿಡಿಯೇಟ್ ಮಂಜೂರು ಮಾಡ್ತಾ ಇದ್ರು ಈಗ ಕೆ ಟು ಅಂತ ಆನ್ಲೈನಲ್ಲಿ ಇದು ಮಾಡಿದ್ದಾರೆ ಈಗ ನಾವು ಯಾವುದೇ ಒಂದು ಇದನ್ನು ಮಂಜೂರು ಮಾಡಿದಾಗ ಕೆ ಟೂನಲ್ಲಿ ಮಂಜೂರು ಮಾಡ್ತೀವಿ ಕೆ ಟೂನಲ್ಲಿ ಮಂಜೂರು ಮಾಡಿದಾಗ ಖುಷಿ ಆಗೋದು ಡೈರೆಕ್ಟರ್ ನಮ್ಗೆ ಗೊತ್ತಿದೆ ಸಮಯ ಅದೆಲ್ಲ ಗೊತ್ತಿದೆ ಪಾಪ ಏನು ಮಾಡೋಕ್ಕಾಗುತ್ತೆ ಈಗ ಅಲ್ಲಿಂದ ಖುಷಿ ಆಗಿ ಬರಬೇಕು ಅದು ಇಲ್ಲಿ ರಾಜ್ಯದ ಸಮಸ್ಯೆ ನಮ್ಮ ಪೆನ್ಷನ್ ಮಂಗಳೂರಿಗೆ ಹೋಗಿ ಅಲ್ಲಿಂದ ಬರ್ಬೇಕು ನಮಗೂ ಗೊತ್ತಿದೆ ಏನೋ ಪಾಪ ನಮ್ಮ ಪಿ ಎ ಕೇಳಿದ್ರು ಸಾವಿರ ಜನ ಕೇಳಿ ಸರ್ ಹೇಳ್ತಾರೆ ಇದು ಒಂದೇ ಆಮೇಲೆ
ಡಿಟಿ ಪವರ್ ಆಗೋದಿಲ್ಲ, ಕ್ಲೀನಿಂಗ್ ಏನೂ ಮಾಡೋದಿಲ್ಲ, ಅಲ್ಲಿ ಸಿಬ್ಬಂದಿಗಳಿಗೆ ಅವ್ರು ಏನೋ ಮೆಟೀರಿಯಲ್ಸ್ ಕೊಟ್ಟೋದಿಲ್ಲ. ಇಲ್ಲ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿ, ಈಗ ಕಮಿಷನರ್ ರಜಾದಲ್ಲಿದ್ದಾರೆ, ಯಾರು ವಿಚಾರಿಸಿ ಶ್ರೀಧರ್ ಸರ್? ಶ್ರೀಧರ ಅವರು ರಜಾನಲ್ಲಿ ಇದೆ ಅಂತಾರೆ. ಪಾಪ ಶ್ರೀಧರ್ ಎತ್ತೋದಿಲ್ಲ, ಮನೆಯಲ್ಲೇ ಇದ್ದಾರೋ, ಯಾರು ಇನ್ಚಾರ್ಜ್? ಮೊದಲು ಜಹೀರ್ ಅಬ್ಬಾಸ್ ಅನ್ನೋರು ಕೊಟ್ಟರು. ನಾನು ಒಂದು ಕೌನ್ಸಿಲರ್ ಆಗಿದ್ದು ನನಗೆ ಗೊತ್ತಿಲ್ಲ. ಜಹೀರ್ ಅಬ್ಬಾಸ್ ಕೌನ್ಸಿಲ್ ಹೇಳಿದ್ರೆ ನಾನು ನಾಚಿಕೆ ಹೇಳ್ತೇನೆ ಬಿಡಿ, ಅದು ಸುಮ್ಮನೆ ಏನು ಹೋಗೋ ಮುಗಿಸ್ಕೋಸ ಮಾಡ್ಬಿಟ್ಟು. ಈಗ ಯಾರು ಅದು ಕಮಿಷನ್ ಗೊತ್ತೇ ಇಲ್ಲ ಸ್ವಾಮಿ, ತಮಗೇನಾದ್ರು ಗೊತ್ತಿದ್ದಾರೆ ಹೇಳಿ, ಕರೆಕ್ಟ್ ಆಗಿ ಹೇಳಿ ಯಾರು? ಇಲ್ಲ ಸರ್, ಮೊದಲು ಜಹೀರ್ ಅಬ್ಬಾಸ್ ಅನ್ನೋರು ಕೊಟ್ಟಿದ್ರು, ಮತ್ತೆ 3 ತಾರೀಕು ನಂತರ ಅವ್ರು ಬಂದರು, ಅವರು ಕ್ವಾರಂಟೈನ್ ಆಗಿದ್ದರಿಂದ ಮತ್ತೆ ಬೇರೆಯವ್ರಿಗೆ ಚಾರ್ಜ್. ಇಲ್ಲಿ ಯಾವ ಬರ್ತಾರೆ ಎಲ್ಲರಿಗೂ ಕ್ವಾರಂಟೈನ್ ಆಗೇ ಆಗುತ್ತೆ, ಮುನ್ಸಿಪಾಲ್ಟಿಯಲ್ಲಿ ಅಷ್ಟು ದುಡ್ಡು ಇದೆ, ಕ್ವಾರಂಟೈನ್ ಆಗಲೇಬೇಕಲ್ಲ. ಈಗ ಅದು ಸ್ವಲ್ಪ ನೋಡಿ, ಇನ್ಚಾರ್ಜ್ ಯಾರಾದರೂ ಇರಬೇಕು. ಯಾರು ಕೇಳಿದರೆ ನಾ ಇಲ್ಲ, ಇವರಿಲ್ಲ, ಆಫೀಸ್ನಲ್ಲಿ ಯಾರು ಕೆಲಸ ಮಾಡೋದಿಲ್ಲ. ತಾವು ಒಂದು ಮೆಟೀರಿಯಲ್, ಒಂದು ಮ್ಯಾಟರ್ ಹ್ಯಾಸ್ ಬಿನ್ ಸೆಂಟ್ ಟು ದಟ್ ನೋಟಿ, ವೆರಿ ಗುಡ್. ಯಾರ್ಯಾವ ಸಿಬ್ಬಂದಿಗಳು ಬಂದಿಲ್ಲ ಮತ ಮಾಡ್ಕೊಂಡಿದ್ರೆ ಅವ್ರ ಮೇಲೆಲ್ಲ ನೀವು ಕೇಸ್ ಕೊಟ್ಟಿದ್ದೀರಿ. ಆ ಮುನ್ಸಿಪಾಲ್ಟಿನಲ್ಲಿ ಯಾರ್ಯಾರಿಲ್ಲ ಅವ್ರ ಮೇಲೆ ಕೇಸ್ ಕೊಡಿ. ನಿಮ್ಗೆ ಅಧಿಕಾರ ಇದೆ, ಕಮಿಷನರ್ ಬಂದಿಲ್ಲ ಅವ್ರ ಮೇಲೆ ಕೇಸ್ ಕೊಡಿ, ಜನಕ್ಕೆ ಅನುಕೂಲ ಆಗುತ್ತೆ. ನಿಮ್ದೇನಪ್ಪ ಇದು? ಫಸ್ಟ್ MGM ಮಾರ್ಕೆಟ್ ಓಪನ್ ಇದು ಸರ್, ಇದು ಫಸ್ಟ್ ಕ್ರಾಸ್ ಎಲ್ಲ ಪೂರ್ತಿ ಕೇಜಪ್ ನೋಡಿ, ತಾವು ಪಾರ್ಕಿಂಗ್ ಜಾಗ ಇಲ್ಲ, ಅಷ್ಟು ರಷ್ಟ್ ಇದೆ. ನಿಮ್ಗೇನು ಬೇಕಾಗಿದೆ? ಸೆಕೆಂಡ್ MGM ಮಾರ್ಕೆಟು ಅಗ್ರಿಕಲ್ಚರ್, ಯಾರನ್ನ ಪೈಪ್ಗೂ ಬರ್ತಾರೆ, ಇದಕ್ಕೆ ಬರ್ತಾರೆ, ಮೋಟರ್ ಬರ್ತಾರೆ, ಅದಕ್ಕೆ ಬಂದು ಅಂಗಡಿ ಓಪನ್ ಮಾಡಿದ್ರೆ ಮುನ್ಸಿಪಾಲ್ಟಿ ಅವರು ಬಂದು ಅದಕ್ಕೆ ತಗ್ಗಿಬೇಡ. ಇಲ್ಲ ಇದಕ್ಕೆ ರೆಸ್ಟ್ರಿಕ್ಷನ್, ತಾವೇ ಆರ್ಡರ್ ಕೊಟ್ಟಿದ್ದಾರೆ. ಇದಕ್ಕೆ ರೆಸ್ಟ್ರಿಕ್ಷನ್ ಮಾಡಿಸಲ್ಲ, ಯಾವುದೋ ಇದ್ರ ಅಂಗಡಿ ತಾವೇ ಆರ್ಡರ್ ಕೊಟ್ಟಿದ್ದಾರೆ. ಇವ್ರದ್ದು ಏನಂದ್ರೆ, ಫಸ್ಟ್ MGM ಮಾರ್ಕೆಟ್ ಅವರ ಓಪನ್ ಮಾಡ್ಕೊಳ್ತಾರೆ ಸ್ವಾಮಿ. ಇದು ಮೆಟೀರಿಯಲ್, ನಾವು ಪಂಪ್ ಕೆಟ್ಟು ಹೋಗಿದ್ರೆ, ಕುಡಿಯೋ ನೀರು ಕೊಟ್ಟು ಹೋಗಿದ್ರೆ, ಮೆಟೀರಿಯಲ್ಸ್ ಇಂಥ ಸಂಬಂಧಪಟ್ಟದೆಲ್ಲ ನಾವು ಅಂಗಡಿಗಳಲ್ಲಿ ಇಟ್ಕೊಂಡಿದ್ದಾರೆ. ಮುನ್ಸಿಪಾಲ್ಟಿ ಅವರು ಬೇಕನ್ನು ಫೋರ್ಸ್ ಮಾಡಿ ನೀವು ಓಪನ್ ಮಾಡಬಾರ್ದು ಅಂತ ಆರ್ಡರ್ ಕೊಟ್ಟಿದ್ದೀರಿ. ನಾವು ಕೇಳಿಲ್ಲ, ಅವ್ರು ಹೇಳ್ತಾರೆ ಕೊಟ್ಟರೆ ನೀವು ಓಪನ್ ಮಾಡಿ, ಇಲ್ಲಾಂದ್ರೆ ಇಲ್ಲ. ಆದ್ರಿಂದ ತಾವು ಒಂದು ಸರ್ಕ್ಯುಲರ್ ಕೊಡಿ, ಅವ್ರಿಗೆ ಇನ್ಸ್ಟ್ರಕ್ಷನ್ ಮಾಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಒಂದು ಇಲ್ಲಿ ನೋ ಡಿಸ್ಕ್ರಿಮಿನೇಷನ್. ಓಕೆ, ನಾನು ಕೋವಿಡ್ ಬೈದಿದ್ದೆ, ಇದೆಲ್ಲ MLA ಮಾತಾಡಬೇಕು, MP ಮಾತಾಡಬೇಕು, ಯಾತಕ್ಕೆ ನನ್ನ ಹತ್ರ ಬಂದಿದ್ದೆ? ಯಾಕೆ ಅವ್ರು ಗೊತ್ತಾಗ್ಬೇಕಿಲ್ವಾ ಎಲ್ಲಿಯೋ ಇಂದು ಬರ್ತಾರೆ ಅವ್ರು, ಯಾರಿಗೂ ಗೊತ್ತಾಗೋದಿಲ್ಲ. ಆಮೇಲೆ ನಾನು ಮಾತ್ರ ಗೊತ್ತಾಗಿದ್ದಾರೆ. ಅದಕ್ಕೆ ಸ್ವಲ್ಪ ತಾವು ಸರ್ಕಲಿಸ್ಬೇಕು ಒಂದು ಮಾತು ಹೇಳಿ, ಮತ್ತೆ ಅವ್ರನ್ನೆಲ್ಲ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಅಂಥವ್ರು ಡಿಸ್ಟರ್ಬ್ ಮಾಡಿದರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು. ಅದು ತಾವು ಒಂದು ಮಾತು ಹೇಳ್ಬಿಡಿ ಸರ್, ಕಮಿಷನ್ ಹೇಳ್ಬಿಡಿ, ಅವ್ರು ಹೋಗಿ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಅವ್ರು ಮಾಡ್ಕೊಳ್ಳಿ. ಅವ್ರು ನಾನು ಇದನ್ನು ಅನುಮತಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಅಗ್ರಿಕಲ್ಚರ್ ನೋಡಿ, ಅವ್ರಿಗೆ ಕೊಟ್ಟಿದ್ದಾರೆ, ಪೊಲೀಸರು ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ದು ಮತ್ತೆ ಇದನ್ನ ನಿಲ್ಲಿಸ್ಬೇಡಿ, ಆ ಜನಕ್ಕೆ ಯಾವುದೇ ಕಾರಣಕ್ಕೂ ಪಂಪು ಅವರುಗಳು. SP ಅವ್ರು ತಿಳಿಸಿದ್ರೆ, ಪಾಪ SP ಅವ್ರಿಗೆ ಮೆಸೇಜ್ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ, ಗೊತ್ತಿರ್ಬೇಕು ಅವ್ರಿಗೆ. ಯಾಕಂದ್ರೆ ಎಂಟೈರ್ ಡಿಸ್ಟ್ರಿಕ್ಟ್ ಸೂಪ್ರೆಂಟ್ ಆಫ್ ಪೊಲೀಸ್ ಇಲ್ವಾ, ಈ ಅಂಗಡಿಗೆಲ್ಲಿ ಅಲ್ಲಿ ಕಟ್ಟಿಂಗ್ ಸೇಲ್ ಮಾಡೋದು ಅದೆಲ್ಲ ಅವ್ರು ಗೊತ್ತಿರ್ಬೇಕು. ಗೊತ್ತಿರ್ಬೇಕು, ಇಲ್ಲಾಂದ್ರೆ ನೀವು ತಾವು ಇನ್ನು ಒಂದು ಕೆಲಸ ಮಾಡಿ. பாரண்ட் பண்ண திருடு போச்சு, வைன் ஷாப்பு திருடு போய் பாருங்கன்னா போர்வெல்லாம் பாட்டில் வைக்கல சொல்லிட்டு போகிறான். 10 பாட்டில் இந்த பாட்டில் கேட்டால் லீடுன்றான், அப்புறம் சொல்கிறான். உங்களுக்கு தெரியும் இவங்க கேட்டது நியாயம் தானே? MGM மார்க்கெட் ஃப்ரெண்டில் இருக்கிறத திறக்கலாம். ஒரு இரும்பு மோட்ரு செயினாக இருந்துச்சு, இல்லை பைப் கட்டிங் ஆகிடுச்சுனாக்கா குடிக்கிற தண்ணிகள்லாம் அவன் தான் யூஸ்ஃபுல். அவனை மூடுற அப்படின்ற முனிசிபாலிட்டி சொல்கிறான், காசு கொடுத்தா தரேன்றான். இது அநியாயம் இல்லையாங்க? இது போலீஸோ டிபார்ட்மெண்ட் கண்டிப்பாக அது மேலே கொஞ்சம் அவங்களுக்கு பார்க்கணும். அந்த மாதிரி ஆளுங்க மேலே கேஸ் புக் பண்ணணும். 5000 ரூபாய் கூட, அப்புறம் 3000 ரூபாய் கூட கேளு, 2000 ரூபாய் கூட அவங்க வந்து அரசாங்கம் பண்ணுறது காசு கொடுத்தா தருங்க இல்லாட்டி இல்லை. அவன் வியாபாரமாக 500 ரூபாய், இவனுக்கு 5000 10000 ரூபாய் எங்கேருந்து கொடுப்பாங்க? சோ கொடுப்பாங்க. ரெண்டு மணி மட்டும் ஒரு கடை இல்லாத எல்லாம் ஓபன் ஆயிட்டு. அது விடு, இப்போ ப்ரெஸ் காரர்கிட்ட நீ சொல்லிக்கா, வியாபாரிங்க எல்லாம் இட்டும் போயிட்டேன், எல்லா ப்ரெஸ் அவங்க வாங்க பாருங்க எங்க நெல்லுமணி சொல்லிக்கா. இப்போ விஷயம் நீங்க சொன்னதை நான் கேட்டேன்னா உங்களுக்காக நான் பேசுறேன். ஓகே, குடியோர் நீர் இல்லை, அதுக்கு வீச மாடி இல்லை,
ಸುಮ್ಮನೆ ನಮ್ಮಲ್ಲೆಲ್ಲ ಮನೆಯಲ್ಲಿ ಇರಬೇಕಂತಾರೆ. ನಾವು ಮನೆಯಲ್ಲಿ ಇದ್ದೀರಿ. ಕೌನ್ಸಿಲರ್ಗಳೆಲ್ಲ ಒಂದು ಗೆದ್ದಿದ್ದಾರೆ. ಕೌನ್ಸಿಲರ್ ಗೆದ್ದಿದ ಮೇಲೆ ಅವ್ರು ಕೌನ್ಸಿಲರೇ, ಅವ್ರಿಗೆ ಇಲ್ಲಿಂದ ಅಲಾಟ್ಮೆಂಟ್ ಬರಬೇಕು, ಅಲ್ಲಿಂದ ಫಂಡ್ ಬಗ್ಗೆ ಏನು ಅವಶ್ಯಕತೆ ಇಲ್ಲ. ಕಮಿಷನರ್ ಕರಿಬೇಕು ಎಲ್ಲ ಕೌನ್ಸಿಲರ್ಗಳು, ನಿಮ್ಮ ವಾರ್ಡ್ಗಳಲ್ಲಿ ಏನೇನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ನಾನು ಹೆಂಗೆ ಸಾಲ್ವ್ ಮಾಡಬೇಕು ಕೇಳಬೇಕಾ ಇಲ್ಲವಾ ಒಂದು ಕಮಿಷನರ್. ಈ ಕೌನ್ಸಿಲರ್ ಪಾಪ ಕೇಳೋದಕ್ಕೆ ಇಲ್ಲ, ಪಾಪ 16 ಜನ ಹೊಸಬರು, ಅಲ್ಲೊಬ್ಬರಿಗೂ ಏನೋ ಗೊತ್ತಿಲ್ಲ ಬಿಡಿ, ಅವ್ರಿಗೆ ಯಾವಾಗ ಓಪನ್ ಆಗುತ್ತೆ ಕಮಿಷನ್ ಬರಬೇಕು ಅಂತಾರೆ. ಅದು ಅದೆಲ್ಲ ಒಂದು ಕಡೆ, ಅದು ಅಡ್ಮಿನಿಸ್ಟ್ರೇಷನ್ ಆಫ್ ಪೊಲಿಟಿಕಲ್. ಜನಕ್ಕೆ ಅನುಕೂಲ ಆಗುತ್ತಾರ ಏನಾದ್ರು ಮುನ್ಸಿಪಾಲ್ಟಿನಲ್ಲಿ ಮಾಡಿದಾರ? ಇಲ್ಲ. ಡಿಟಿ ಪೌಡರ್ ಇಲ್ಲ, ಡ್ರೈನೇಜ್ ಕ್ಲೀನಿಂಗ್ ಎಲ್ಲ ನಿಮ್ಮ ಮನೆ ಹತ್ರ, ಎಲ್ಲ ಮಾಡಿದಾರ? ಮಾಡಿದಾರ ನಿಮ್ಮ ಕಡೆ ಓಲ್ಡ್ ಮಾಡಿ ಬಂದಿದ್ದಾರ? ಇಲ್ಲ. ಸುಮ್ಮನೆ ಯಾವ್ದಕ್ಕೆ ನಾವು ಜನ ಜೊತೆಲಿ ಇದ್ವಿ, ಏನೋ ನಮ್ಮ ಕೆ ಜಿ ಎಫ್ ಜನ ಪಾಪ ಹಂಗೆ ಸ್ಟ್ಯಾಂಡರ್ಡ್ ಮಾಡಿಕೊಂಡು ಅದು ಮೇಂಟೈನ್ ಮಾಡ್ತಾ ಇದ್ದಾರೆ, ಅದನ್ನು ಮಾಡಿಲ್ಲ. ಎರಡನೇದು ಬೇತಮಂಗಲನಲ್ಲಿ ಇರೋರ್ಗೆ ಇಲ್ಲಿ ಟೆಸ್ಟಿಂಗ್ ಮಾಡಬೇಕು ಅಂತ, ಯಾತಕ್ಕೆ ಅಲ್ಲಿ ಇಡಿ ಟೆಸ್ಟಿಂಗ್, ಕ್ಯಾಸಂಬ್ಲ ಕಡೆ ಅಲ್ಲಿ ಇಡಿ ಟೆಸ್ಟಿಂಗು, ಪುಟ್ಟನೇ ಏನು ದಾರೇನ್ ಚಂದ್ರಪಾಲಯಂ ಅಲ್ಲಿ ಇಡಿ, ಯಾತಕ್ಕೆ ಕೆ ಜಿ ಎಫ್ ಕರ್ಕೊಂಡು ಬರಬೇಕು? ಈಗ ಕೆ ಜಿ ಎಫ್ನಲ್ಲಿ ಕೊರೋನಾ ಇಲ್ಲ, ಇವ್ರು ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಟೆಸ್ಟಿಂಗ್ ಇಲ್ಲಿ ಜನಕ್ಕಾಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಅದು ಇನ್ಸ್ಪೆಕ್ಷನ್ಗೆ ಬಂದಿದ್ದೇನು, ಅದು ಬರಬಾರ್ದು, ಅಲ್ಲೇ ಇರಬೇಕು. ಅರ್ಥ ಆಯ್ತಾ? ಮೂರನೇದು ಏನು ಹೇಳಿದ್ರಿ, 2000 ಅಂಗಡಿಗಳಿದೆ ಇಲ್ಲಿ, ಇರೋರೆಲ್ಲ ವ್ಯಾಪಾರಿಗಳು ಎಲ್ಲಿಂದ ಬಂದಿದ್ದಾರೋ ಅಕ್ಕಪಕ್ಕ ತಾನೇ, ನಡ್ಕೊಂಡು ಬರಲಿ. ಅವರೇನೋ ಅವ್ರ ಜೊತೆಲಿ 3 ಜನ ಇವನ್ನೆಲ್ಲ ನಡ್ಕೊಂಡು ಬರಲಿ. ವೆಹಿಕಲ್ ಕಡಿಮೆ ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಚೆಕ್ ಮಾಡಿ, ಇದೆಲ್ಲ ಕೇಳೋಕೆ ಬರಲಿ. ಕುಡಿಯೋನವರಿಲ್ಲ, ಜನಕ್ಕೆ ಕ್ಲೀನಿಂಗ್ ಇಲ್ಲ, ಅವ್ರಿಗೆ ವ್ಯವಸ್ಥೆ ಇಲ್ಲ, ಪಾಪ ಓಲ್ಡ್ ಏಜ್ ಅವ್ರಿಗೆ ಪೆನ್ಷನ್ಗಳಿಲ್ಲ, ಕಷ್ಟ ಇದೆ. ಇದು ತಾಲೂಕು ತಾಲೂಕು ಆಡಳಿತ ವೈಫಲ್ಯ ಅಂತೀರಾ ಅಥವಾ ನಿರ್ವಹಣೆ COVID-19 ಸಂದರ್ಭದಲ್ಲಿ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತೀರಾ? ಇಟ್ಸ್ ಲೆಸ್ ಅಡ್ಮಿನಿಸ್ಟ್ರೇಷನ್, ನಾವು ನಿರ್ವಹಣೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳೋದಿಲ್ಲ. ಕೊರೋನಾ ಬಂದಿಲ್ವೇ, ಅದರಿಂದ ಅವ್ರು ಹೇಳ್ತಾ ಇದ್ದಾರೆ ನಾವು ಎಷ್ಟು ಎಮ್ಮೆ ಆಗಿದ್ದೀವಿ ನೋಡಿ. ನಾವು ಅದಿಲ್ಲ, ಅದು ಬರಬಾರ್ದನ್ನು ಈಗ ನಾನು ಮಾತಾಡ್ಕೊಬೋದು. ಮತ್ತೆ ಮೆಟರ್ನಿಟಿಯಲ್ಲಿ ಜನ್ರೇಟ್ರ್ ಇಲ್ವೋ, ಅದು ಅದು ಯಾರನ್ನ ಕೇಳಬೇಕೋ? ಕಾಸಿಲರ್ ಕೇಳೋಕ್ಕಾಗುತ್ತಾ? ಯಾರ ಹತ್ರ? ಅವ್ರು ಶಿವಕುಮಾರ್, ಶಿವಕುಮಾರ್ ನಾನು ಬಂದೇ ಇಲ್ಲ ಸರ್ಕಾರ ಇಲ್ವಾ. ಸೊ ಸಿವಿಲ್ ಹಾಸ್ಪಿಟಲ್ ಇಸ್ ಟೋಟಲಿ ಡೆಡ್, ಹೂ ಹೆಸರುಕ್ಕೆ ಹಾಸ್ಪಿಟಲ್ ಅಷ್ಟೇ, ಏನೋ ಈಗ ನಾವು ಏನು ಹೇಳೋಕ್ಕಾಗುತ್ತೆ ಶಿವಕುಮಾರ್ ಡಾಕ್ಟರ್ ಹತ್ರ? ನನಗೆ ಜನ್ರೇಟ್ ಬಂದರೆ ನಾನು ಮಾಡ್ತೀವಿ ಅಂತಾರೆ. ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಕೇಳಬೇಕು, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಇದಕ್ಕೆ ಈ ನ್ಯೂಸ್ ಹೋದರೆ ಅಟ್ಲೀಸ್ಟ್ ಅದಾದಕ್ಕೂ ಸ್ವಲ್ಪ ಮಾಡ್ತಾರೆ ಏನನ್ನು ನೋಡೋಣ. ಜನ್ರೇಟ್ ಇಲ್ಲದಂದರೆ ಆಕ್ಸಿಜನ್ ಹೆಂಗೆ ಕೊಡೋಕ್ಕಾಗುತ್ತೆ? ಆಮೇಲೆ ಕೋಲಾರ, ಕೋಲಾರ ಅಂತಾರೆ, ಅದಕ್ಕೆ ಆಂಬ್ಯುಲೆನ್ಸ್ ರೆಡಿಯಾಗಿ ಇಟ್ಟಿದ್ದಾರೆ. ಇನ್ನು ತೀರ ಹೋಗ್ಬೇಕಂದ್ರೆ ಕೋಲಾರ, ಇಲ್ಲಾಂದ್ರೆ ಕುಪ್ಪಂ. ಆವತ್ತೇ ಡಿಸೈಡ್ ಮಾಡ್ಕೊಳ್ಬೇಕು, ನೀವು ರಿಟರ್ನ್ ಬರ್ತೀರಿ ಏನು? ಅದು ಈ ಹಾಸ್ಪಿಟ್ಲು ಮತ್ತೆ ಏನು ಆಪರ್ಚುನಿಟಿ ಸಿಕ್ಕಿಬಿಟ್ಟು ಗೆದ್ದುಬಿಟ್ಟು ಇಲ್ಲ ನೀವೇ ಸೋಲ್ಬಿಟ್ಟು ಮನೆಯಲ್ಲಿದ್ದರೆ ನಿಮ್ಗೆ ಪವರ್ ಇರುತ್ತಾ? ನಿಮ್ಗೇನೋ ನಾಲೆಜ್ ಇರುತ್ತಾ? ನಮಗೆ ಬಂದು ಕೇಳೋಕ್ಕಾಗುತ್ತಾ? ಚೇರ್ನಲ್ಲಿ ಕೂತ್ಕೊಂಡ ತಕ್ಷಣ ಭಾಳ ನಾಲೆಜ್ ಅಂತ ಹೆಂಗ್ರಿ? ಅದು ಕೂತ್ಕೊಳ್ಳೋರ್ಗೆಲ್ಲ ನಾಲೆಜ್ ಇಲ್ಲ, ಗೆದ್ದಿರೋರ್ಗೆಲ್ಲ ನಾಲೆಜ್ ಇಲ್ಲ. ಇದು ಪ್ರೊಸೀಜರ್ ಏನಂದರೆ, ಸ್ಟೇಟ್ ಗೌರ್ಮೆಂಟ್ ಆಸ್ ಟು ರಿಕ್ವೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್, ಮೈ ಮಿನಿಸ್ಟರ್, ನಾಟ್ MP, ನಾಟ್ MLA. MLA ಕ್ಯಾನ್ ರಿಕ್ವೆಸ್ಟ್ ಫಾರ್ ದ ಚೀಫ್ ಮಿನಿಸ್ಟರ್, MP ಕ್ಯಾನ್ ರಿಕ್ವೆಸ್ಟ್ ದ ಸೆಂಟ್ರಲ್ ಮೈನ್ ಮಿನಿಸ್ಟರ್. ಕೆಪಾಸಿಟಿ ಗೆದ್ದಿದ್ರೆ ಅದು ತಗೊಂಡು ಈ ಹಾಸ್ಪಿಟಲ್ಗೆ ಬಜೆಟ್ ಸ್ಯಾಂಕ್ಷನ್ ಮಾಡಿ, ಸ್ಟೇಟ್ ಗೌರ್ಮೆಂಟದಾ ಸೆಂಟ್ರಲ್ ಗೌರ್ಮೆಂಟದಾ ಇಲ್ಲ ಕೋವಿಡ್ಗಿನ ಸ್ಪೆಷಲ್ ಫಂಡಾ, ಕ್ಲೀನ್ ಮಾಡಿ ಅದರಲ್ಲಿ 1000 ಬೆಡ್ಗಳು ಹಾಕಿದ್ವಿ, ರೆಡಿಯಾಗಿದ್ದೀವಿ, ಡಾಕ್ಟ್ರುಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಇನ್ನು ಅನೌನ್ಸ್ ಮಾಡಿದರೆ ಅದು ಉಪಯೋಗ ಆಗುತ್ತೆ. ಅದು ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡೋಕ್ಕಾಗತ್ತಾ? ತಾವರು ನಿಮ್ಮ MLA ಬಗ್ಗೆ ಏನೋ ಕೇಳಿಲ್ಲ, ನೀವು ಹೇಳಿದ್ರಿ. ಈ 2 ವರ್ಷ ಆಗಿದೆಪ್ಪ ಈ ಕೋರಿಂಟೆಗೆ ಏನು ಮಾಡಿದ್ದಾರೆ MLA? ಅವ್ರ ತಂದೆ 7 ವರ್ಷ ಗೆದ್ದಿದ್ದಾರೆ, 2 ಸಲ ಮಂತ್ರಿ ಆಗಿದೆ. ಅವ್ರ ಮನಸ್ಸು ಇಟ್ಟರೆ ಆ ಅಮ್ಮ, ಆ ತಾಯಿ ನನ್ನ ಬರ್ತ್ಡೇ, ಓಕೆ, ಬ್ಲೀಟೆಡ್ ಹ್ಯಾಪಿ ಬರ್ತ್ಡೇ ಆ ಅಮ್ಮ, ಗೊತ್ತಿಲ್ಲ VTB ಅವ್ರು ಏನು, ಅಂದ ಅಣ್ಣಿ ನೇತಿಗೆ ಬರ್ತ್ಡೇ ಬ್ಲೀಟೆಡ್ ಹ್ಯಾಪಿ ಬರ್ತ್ಡೇ ಚೊಲ್ಲಿಲ್ಲ ಅಣ್ಣಿಗೆ, ಹೆಂಗೆ ಅಣ್ಣ ಇಲ್ಲ, ಹೆಂಗಮ್ಮ ತಾ ಹೆಂಗಮ್ಮ ಮರದಲ್ಲ ಸುಮ್ಮ. ಓಕೆ, ಕೊರಮಂಡಲ್ಲಿಂದು ಮಾರಿಗುಪ್ಪಂ ವರೆಕೋ 15 ನಾಳು ರೇಷನ್ ಕೊಡ್ತಾ 10 ವರ್ಷದ ಕೊಡ್ಗಲ್ಲ ಅವ್ನ ಕಿಟಕರ ಪಣತಿಲ್ಲ. ಆ ಥರ ಇಲ್ಲ, ನಾವು ಹೇಳೋಕ್ಕಾಗೋದಿಲ್ಲ. ಏನಾ ಅಂದ ಅಮ್ಮವೇ ಸುಲ್ಲಿಗಿರಂಗ, ನನಗೇನು ದುಡ್ಡು ಅವಶ್ಯಕತೆ ಇಲ್ಲ, ನಾನು ಬಂದು ಜನಕ್ಕೆ ಕೆಲಸ ಮಾಡೋಕ್ಕೆ ಬಂದಿದ್ದೆ, ನನ್ನ ತಂದೆ 7 ಟರ್ಮ್ ಇದ್ರು ಸುಣ್ಣಾಗಲ ಇಲ್ಲ, ಅಪ್ಪ ದುಡ್ಡು ಅಡಿಗೆ ವಚ್ಚಿಕಿರಂಗಂತಾನೆ ಅರ್ಥ, ಅದು ಎತ್ತು ಕುರ್ತುಕಲಾ ಇಲ್ಲ, ಅಂದ ಇದೇ ಇಲ್ಲ, ಕಾಡ ಮಟನ್ ಕುರ್ತು ಕಾಡ ವಸಲು ಪೋನ ಇದೇ ಇಂದಾಕ ಎಪ್ಪಡಿ MLA ಎತ್ತು ಕುಡ್ಕಲಾ ಇಲ್ಲ ಅದು. ಅಪ್ಪುರಾ ವೇರೆ ಎಣ್ಣ ಕುಡಿಕಿರೋ ತಣ್ಣಿಗೆ ಮೈನಿಂಗ್ ಸೈಡ್ಲಿ ಎವ್ಲೋ ಕಷ್ಟ, ನಾನ್ ಮೈನಿಂಗ್ ಎವ್ಲೋ ಕಷ್ಟ ನೀವು ಯೋಚನೆ ಪಾರು. ಉಂಗ್ ವೀಟಿಗೆ ತಣ್ಣಿ ಹೋದಾಗ ರೆಗ್ಯುಲರಾ
கவுன்சிலர் ஊற்றிக்கிட்டு வந்தார். உண்மையை சொல்லுங்க சிவா சார், வாங்க வருதா இல்லையா? நீ எல்லாம் பாடி லாங்குவேஜ் சொன்னா எப்படி? பாடி லாங்குவேஜ் எடுங்க சார். அப்போ சொல்லுங்க இதெல்லாம் இல்லை செய்யல. ஸோ மேடம் இஸ் ஃபெயில்டு. இது தான் நான் சொன்னேன், இந்த மேடம் வந்து இந்த ஊருக்கு ஃபிட் இல்லைப்பா. ஏன்னா அவங்க அவங்க ஊரில் பார்த்தது வேற. ஒரு நம்ம ஊரில் ஒரு லைன் கேண்டீஸ்னாக்கா ஒன்று ரெண்டு மூணு நாலஞ்சு ஒரே இடத்துல இருக்கும். அவங்களுக்கு அதே வந்து அஞ்சு கிலோமீட்டரில் இருக்கும். இங்கே 30 வீடுனா அடுத்த வில்லேஜ் 2 கிலோமீட்டரில் இருக்கும். அதனால் அந்த அம்மாவுக்கு இந்த சிட்டியை பற்றி தெரியல. இந்த சிட்டியில் தினம் குளிக்கிறவங்க, குளிக்க தண்ணி இல்லை, குடிக்க தண்ணி இல்லை, டாய்லெட் க்ளீன் இல்லை, எப்படி சோலைகள் இருப்பேக்குன்னு சொன்னவங்க இவங்க தான். தண்ணியே குடிக்க இல்லைனா டாய்லெட்டில் எப்படி தண்ணி போவோம்? இதெல்லாம் செய்யல. 2 வருஷம் ஆகிவிடும். ஏழை ஜனங்கள் கஷ்டப்பட்டுருக்குறோம். போலீஸ்காரங்க மேலே அந்த அம்மா எதுவும் கண்டுக்கிறதே இல்லை. எல்லா போலீஸ்காரும் தப்பு பண்ணுறாங்கன்னு இல்லை, தப்பு பண்ணுற போலீஸ்காரெலாம் அந்த அம்மா கண்டிக்கிறதே இல்லை. ஒரு எம்எல்ஏனாக்கா அந்த பயம் இருக்கணும், அந்த பயமே இல்லை. ஏன்னா இவங்களும் அவங்களும் ஃப்ரெண்டுங்களாகிட்டு பாதிக்கப்படுறது ஏழைங்களும் மிடில் கிளாஸ் மக்கள் தான். பணக்காரங்க எவனும் பாதிக்கல. வேற சார் கேளுங்க கேளு சார். ஐயா நான் ஏழு தான் தான் நீங்கள் கொத்துறது ஏன்னா சார் கேள்வி? நீங்கள்லாம் சார் எனக்கு தெரியாதது எவ்வளோ கொடுத்துருங்க சார். தெரிஞ்சது நீங்கள் ஏதாவது கேட்டிங்கன்னா நான் பதில் சொல்கிறேன், இருக்குதா இல்லையான்னு சொல்லி. வேறு ஏதாவது விஷயங்கள் இருக்கா சார்? முடிச்சிக்கலாமா சார்? ஆ என்னங்க சார்? இந்த உரிக்கன் டேஷனில் 2 திருடு போச்சுங்க சார், ஒன்றும் கண்டுபிடிக்கவே இல்லை. இப்போ பிஸியான ஊர் வந்தால் கண்டுபிடிக்காதுக்கலாம். இப்போ தான் கொரோனாவும் வீட்டில் இருக்கிறானே, ஈஸியாக கண்டுபிடிக்கலாமா இல்லையா? அதுவும் கண்டுபிடிக்கல. ஃபாரண்ட் பிள்ளையில் ஒயின் ஷாப்பை திருநாங்க, அது ஒயின் ஷாப்புக்காரனே பிளான் பண்ணி திருடுறதுக்கு ஏற்பாடு பண்ணானா டபுள் வேலைக்கு விற்கிறதுக்கு, இல்லை உண்மையிலே திருந்தாங்களான்னு தெரில. இங்கேருந்து இன்ஸ்பெக்ஷன் போனாங்க போலீஸு வேன் ஜீப்லலாம். ஒரு ஏஐசிஎம்ஆர் ஜீப்பில் ஒரு பாக்ஸ் 2 பாக்ஸ் எடுத்து போட்டுக்கிறாங்க. அதை பார்க்க போனவங்க ப்ரெஸ்காரு வயிற்றுல பாக்கெட்லலாம் சொல்லிட்டு வராரு. அப்புறம் இந்த டிஸ்ட்ரிக்ட் லீடர்னு சொல்கிறவங்க கட்சியில் இந்த பார்ட்டி அந்த பார்ட்டி அவங்க ஒரு 10 பாட்டில் திருடுனு வரான். இதுக்கு உபயோகமாகுது திருடு. அதனால் திருடுனுகளுக்கு வாழ்த்துக்கள், திருடுங்கோ, எல்லாரும் சந்தோஷமாக இருக்கும். அவன் எடுத்துகிட்டு போகிறது ஒரு 2 பாக்ஸ் திருடு இருக்கும். அவனை வச்சு பல பேர் நல்லா இருக்காங்க இல்லையா, வாழ்ந்துருக்குறாங்க. அதனால் எல்லா திருடர்களே உங்களுக்கு என்னோடய வாழ்த்துக்கள். அங்கங்கே திருடுங்க, யாரும் கண்டுபிடிக்க மாட்டாங்கன்ற நிலைமையில் இருக்குது இன்றைக்கி ஊர். நீங்கள்லாம் டிஃபன் பண்ணிக்கலாம். டிஃபன்னா என்ன அர்த்தம்? சிற்றுண்டி. சிற்றுண்டி என்னென்ன சாப்பிட்றது? பொங்கல், தோசை. நம்ம அப்படி நினச்சிருக்கிறோம், பொங்கல், தோசை, இட்லி அப்படின்னு சொல்கிறீங்க, அது பேர் டிஃபனா? இல்லை, டிஃபன்னு அர்த்தம் டீயும் பண்ணும். டீ ப்ளஸ் பண்ணுக்கா டிஃபன். நம்மளுக்கு அர்த்தம் புரியாத இப்படி தான், பொங்கல், இட்லி, தோசை இப்படி சொல்லிட்டு இந்த ஊரை ஒழிக்கக்கூடாது. எல்லா வாலிபர்களே சிந்தனை செய்யுங்க, தயவுசெய்து வீட்டில் இருக்கோம். இது மைனிங் சைடில் அஃபெக்ட் ஆச்சுன்னு சொன்னால் என்டையர் கேஜிஎஃப் அஃபெக்ட் ஆகிடும். காரணம் ஏன் நான் அடிச்சு சொல்கிறேன்னு சொன்னால், நான் வாழ்ந்தவன், நான் செத்தா பரவாயில்ல, ஆனால் வாலிபர்கள் ஒன்றும் வாழ்க்கையை பார்க்காதவங்கெல்லாம் வாழணும். புரியுதுங்களா? அதனால் தயவுசெய்து கொஞ்சம் மெயின்டைன் பண்ணிக்கோங்க. ஒரு முறை மைனிங் சைடில் என்டர் ஆகிடுச்சுன்னா அங்கே சோசியல் டிஸ்டன்ஸே கிடையாது. என்டையர் பீப்புள் வச்சு அப்படியே ஆண்டர்சன் பேட்லேருந்து நான் மைனிங் என்டையர் உரிமை பேட் வரைக்கும் ஃபினிஷ். பாதி ஜனத்தை நம்ம இழக்க வேண்டியதாக போயிடும். மக்கள் இழந்த பிறகு அந்த மக்களுக்கு ஊருக்கு நானும் ஒரு தலைவன் இருக்கிறதுக்கு நான் தயாராக இல்லை. நீங்கள் வேணுமானா உங்களுக்காக என்ன தேகம் என்ன பண்ண சொல்கிறீங்க சொல்லுங்கள். இது கண்ட்ரோல் இல்லை, அட்மிஷன் சரியில்லை சார், நீங்கள் கேட்கணுன்னு சொன்னீங்கன்னா சுராஜ் சர்க்கிளில் நான் மாபெரும் தர்ணா பண்ணி இதை கண்ட்ரோல் பண்ண வைக்கிறேன், டிசி அவர்களுக்கும் நான் தெரிவிக்கிறேன். அந்த நிலைமைக்கு வராத அட்மினிஸ்ட்ரேஷன் பண்ணாங்கன்னா இந்த ஊருக்கு நல்லது, மக்களுக்கு நல்லது, நாமளும் அவங்களுக்கு கோஆப்ரேட் பண்ணலாம் என்று கூறி எனக்கு இவ்வளோ நேரம் கோஆப்ரேட் பண்ண உங்கள் பிரஸ்கார எல்லாருக்கும் என் அன்பு கலந்த வணக்கம். ஜேபி நாடி இதுவரை நீங்கள் பார்த்துக் கொண்டிருந்தது உங்கள் குழு தொலைக்காட்சியின் செய்திகளை. எங்கள் செய்தியை பின்தொடர எங்கள் தொலைக்காட்சியை சப்ஸ்கிரைப் செய்து கொள்ளுங்கள். பக்கத்தில் இருக்கும் பெல் பட்டனை அழுத்த மறக்காதீர்கள். நன்றி, வணக்கம்.